ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ನನ್ನ ಕನಸು ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ತುಳಸಿ ಎಲೆನ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ನಮಗೆ ಸಿಗುತ್ತೆ ಯಾವಾಗ ತಿನ್ಬೇಕು ಎಷ್ಟು ತಿನ್ಬೇಕು ಹೇಗೆ ತಿನ್ಬೇಕು ಅಂತ ಕೂಡ ಇವತ್ತು ತಿಳಿಸ್ತಾ ಇದ್ದೀನಿ ತುಳಸಿನ ನಾವು ದೇವರು ಅಂತ ಕೂಡ ಪೂಜೆ ಮಾಡ್ತೀವಿ ಮತ್ತೆ ತುಳಸಿನಲ್ಲಿ ಔಷಧಿಯ ಗುಣಗಳು ಅಧಿಕವಾಗಿರೋದ್ರಿಂದ ಇದನ್ನ ನಾವು ಸೇವಿಸ್ತೀವಿ ಕೂಡ ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತ ಎಲ್ರಿಗೂ ಗೊತ್ತಿರೋಂಥ ವಿಷಯ ಆದರೆ ಹೇಗೆ ತಿನ್ನಬೇಕು ಎಷ್ಟು ತಿನ್ನಬೇಕು ಅಂತ ಗೊತ್ತಿದ್ದು ನಾವು ಇದನ್ನ ಸೇವಿಸಿದ್ರೆ ನಮಗೆ ಇದರಿಂದ ಸಾಕಷ್ಟು ಪ್ರಯೋಜನಗಳು ಸಿಗುತ್ತೆ ಹೌದು ಸ್ನೇಹಿತರೆ ನೀವು ತುಳಸಿನ ಸೇವಿಸ್ತೀರಾ ಅಂದರೆ ಇವತ್ತು ನಾನು ತಿಳಿಸೋ ಅಂತ ರೀತಿಯಲ್ಲಿ ಸೇವಿಸಿದ್ರೆ ನಿಮಗೆ ಉತ್ತಮವಾದಂಥ ಏನು ಬೆನಿಫಿಟ್ಸ್ ಇದರಿಂದ ನಿಮಗೆ ಸಿಗುತ್ತೆ ನಿಮ್ಮ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಹೌದು ಪ್ರತಿದಿನ ನೀವು ಊಟದ ಮೊದಲ ತುತ್ತಿನಲ್ಲಿ ಊಟ ಮಾಡ್ತೀರಲ್ಲ ಅವಾಗ ಮೊದಲ ತುತ್ತಲ್ಲಿ ಒಂದು ತುಳಸಿ ದಳ ದಳನ ನುಂಗಬೇಕು ಅಂದರೆ ಒಂದು ತುಳಸಿ ಎಲೆನ ನುಂಗಬೇಕು ಆದರೆ ಅದು ನಮ್ಮ ಹಲ್ಲುಗಳಿಗೆ ತಾಗಬಾರ್ದು ಊಟ ಮಾಡಕ್ಕೆ ಕುತ್ಕೊಳ್ತಿರಲ್ಲ ಅವಾಗ ಒಂದು ತುಳಸಿ ಎಲೆನ ತೊಗೊಳ್ಳಿ ಮೊದಲನೇ ತುತ್ತು ಊಟ ತಗೊಳ್ತಿರಲ್ಲ ಅದರೊಳಗಡೆ ಒಂದು ತುಳಸಿ ಎಲೆನ ಹಾಕಿ ನೀವು ನಿಮ್ಮ ಹಲ್ಲಿಗೆ ತಾಗ್ದಂತೆ ಅದನ್ನ ಸೇವಿಸ್ಬೇಕು ನುಂಗು ಬಿಡಬೇಕು ಈ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೇದು ಇದು ಒಂದು ದ್ರವ ಆಮ್ಲಜನಕದ ಜನಕ ಅಂತಲೇ ಹೇಳ್ಬೋದು ನಮ್ಮ ದೇಹಕ್ಕೆ ದ್ರವ ಆಮ್ಲಜನಕನ ಇದು ಅಧಿಕವಾಗಿ ಕೊಡುತ್ತೆ ಇದರಿಂದ ನಮಗೆ ಮುಂದೆ ಬರುವಂತಹ ರೋಗಗಳು ನಮ್ಮ ಶರೀರದಲ್ಲಿ ಮುಂದೆ ಬರುವಂತಹ ರೋಗಗಳನ್ನು ಇದರಲ್ಲಿರುವಂಥ ಒಂದು ಔಷಧಿಯ ಗುಣಗಳು ತಡೆಯುತ್ತೆ ಇದ್ರಲ್ಲಿರುವಂತ ಔಷಧಿಯ ಗುಣಗಳು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ರೋಗಗಳು ಬರದೇ ಇರೋ ರೀತಿ ಇದು ತಡೆಯುತ್ತೆ ಕೆಲವ್ರಿಗೆ ಪದೇ ಪದೇ ನೆಗಡಿ ಶೀತ ಕೆಮ್ಮು ಜ್ವರ ಈ ತರದ್ದೆಲ್ಲ ಕಾಡ್ತಾ ಇರತ್ತೆ ಅವಾಗವಾಗೆಲ್ಲ ಬರ್ತಾ ಇರತ್ತೆ ಅಂಥವ್ರು ಕೂಡ ಇದನ್ನ ಸೇವಿಸ್ಬೋದು ಅಂತವರು ಈ ರೀತಿ ಸೇವಿಸಿ ಸುಮ್ನೆ ಒಂದು ತುಳಸಿ ಎಲೆನ ತಗೊಂಡ್ಬಿಟ್ಟು ಜಗಿದು ತಿಂತೀವಿ ಯಾವಾಗ್ಲೂ ಅಲ್ವಾ ಅದ್ರ ಬದಲು ಊಟಕ್ಕೂ ಮುಂಚೆ ಅಂದ್ರೆ ಊಟ ಮಾಡ್ತೀವಲ್ಲ ಮೊದಲನೇ ತುತ್ತಲ್ಲಿ ಈ ಒಂದು ತುಳಸಿ ಒಂದೇ ಒಂದು ಜಾಸ್ತಿನು ತಗೊಳ್ಬಾರ್ದು ಒಂದೇ ಒಂದು ಎಲೆನ ತಗೋಬೇಕು ಅದನ್ನ ಹಲ್ಲಿಗೆ ತಾಗ್ದಂತೆ ನುಂಗಬೇಕು ಇಷ್ಟೇ ಮಾಡ್ಬೇಕಾಗಿರೋದು ಇಷ್ಟು ಮಾಡಿದ್ರೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ ನಮ್ಗೆ ಯಾವುದೇ ರೀತಿಯ ರೋಗ ಬರದೇ ಇರೋಂತೆ ಇದು ತಡೆಗಟ್ಟತ್ತೆ ನಮಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಸ್ನೇಹಿತರೆ ನೀವು ಇನ್ಮುಂದೆ ಈ ರೀತಿ ತುಳಸಿ ಎಲೆನ ಸೇವಿಸಿ ಇದರಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ನಿಮಗೆ ಯಾವುದೇ ರೀತಿಯ ರೋಗಗಳು ಬರದಂತೆ ಇದು ತಡೆಗಟ್ಟುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀಡಿರುವಂಥ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ನಿಮ್ಮೆಲ್ರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇನ್ನೂ ನೋಡ್ತಾ ಇದೆ ಪ್ಲೀಸ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಲ್ಲಿ ಹಾಲ್ ಅನ್ನೋ ಆಪ್ಷನ್ ಬರುತ್ತಾ ಅದನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು